ನಮಸ್ತೆ ರೀ ಎಲ್ರಿಗೂ. ನಾನು ಗೊತ್ತಲ್ರಿ ನಿಮ್ಮ ಗೆಳತಿ ಹಳ್ಳಿ ಕನ್ನಡತಿ ವಿಜಯಲಕ್ಷ್ಮಿ. ಇವಾಗ ಗೊತ್ತ್ರಿ ನಿಮ್ಗೆಲ್ರಿಗೂ ಪಂಚಮಿ ಬಂತು. ಪಂಚಮಿ ಕರ್ನಾಟಕದೊಳಗೆ ಸ್ಪೆಷಲ್ ಹಬ್ಬನ ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗಿದು ಸ್ಪೆಷಲ್ ಹಬ್ಬ, ಹೆಣ್ಮಕ್ಳ ಹಬ್ಬ ಅಂತಲೇ ನಮ್ಮ ಸೈಡ್ ಕರೀತಾರೆ. ಮತ್ತು ಹಂಗೆ ಏನೇನು ಸ್ಪೆಷಲ್ ಡಿಶಸ್ ಮಾಡ್ತಾರೆ ಅಂಥೇಳಿನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಸ್ಪೆಷಲ್ ಡಿಶಸ್ ಒಳಗೆ ಈ ಒಂದು ಹುರುಗಾಳನ್ನು ಒಂದು ಸ್ಪೆಷಲ್ಲ ಅಂತ ನಿಮ್ಗೆ ಹೇಳ್ತೀನಿ ರೀ. ಏನು ಯಾಕಂತ ಹೇಳಿದ್ರೆ, ಈಗ ಹಿರಿಯರು ನೋಡಿರಿ, ಹಿರಿಯರು ಒಂದು ಪುಡ್ ಚಾರ್ಟ್ ಅಂತ ಮಾಡಿಬಿಟ್ಟಾರ. ಈ ಹಬ್ಬದಾಗ ಇದು ಮಾಡ್ಕೋಬೇಕು, ಆ ಹಬ್ಬದಾಗ ಅದು ಮಾಡ್ಕೋಬೇಕು. ಯಾಕಂತಂದ್ರೆ ಹಂಗೆ ಅಂದ್ರೆ ಮನುಷ್ಯ ಬೇಜಾರು ಮಾಡ್ಕೊಂಬಿಡ್ತಾನೆ ರೀ, ಮಾಡ್ಕೊಳಕ್ಕೆ ತಿನ್ನಕ್ಕೆ. ಅದು ಹಬ್ಬದ ವೈಸ್ ಇದೆಲ್ಲ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯನ ಮಾಡ್ಯಾರ ರೀ. ಆ ಥರ ಅದ ಸಂಪ್ರದಾಯದೊಳಗೆ ನಮ್ಮ ಸೈಡ್ ಇನ್ನೂ ನಡೆಯಕ್ಕತ್ತೈತಿ. ಮತ್ತು ಅದಲ್ದ ಈ ಹಬ್ಬನ ಭಾಳ ಅಂದ್ರೆ ಭಾಳ ಸಂಭ್ರಮದಿಂದ ಆಚರಿಸ್ತಾರೆ ರೀ ನಮ್ಮ ಸೈಡ್. ತುಂಬ ಅಂದ್ರೆ ತುಂಬ ಉಂಡಿ ಮಾಡ್ತಾರೆ, ಎಲ್ಲ ಥರದ ಉಂಡಿ ಮಾಡ್ತಾರೆ. ಆಮೇಲೆ ಹುರುಗಾಳು ಎಲ್ಲ ಕಾಳುಗಳನ್ನು ಹುರಿದು ಮಿಕ್ಸ್ ಮಾಡಿಟ್ಟಿರ್ತಾರೆ. ಆಮೇಲೆ ತಂಬಿಟ್ಟು ಅರಳಿಟ್ಟು ತುಂಬ ಇದೇ ಥರ ತುಂಬ ಅಂದರೆ ತುಂಬ ವಿಶೇಷತೆಯಿಂದ ನಮ್ಮ ಕಡೆ ಈ ಹಬ್ಬನ ಆಚರಿಸ್ತಾರೆ ರೀ. ಅದೇ ಥರ ನಾನು ಇವತ್ತು ನಿಮ್ಗೆ ಹಗುರವಾಗಿ ಈ ಹುರುಗಾಳು ಅಂದ್ರೆ ಕಾಳು ಪೂರಿ, ಕಡಲೆ ಪೂರಿ ಅಂತ ಹೇಳ್ತೀರಿ ನೀವು, ಹಗುರವಾಗಿ ಬರಬೇಕು ಅಂತ ಹೇಳಿದರೆ ಯಾವ ಥರ ಮಾಡಬೇಕು ಅಂಥೇಳಿ ನೋಡಿರಿ. ಒಂದು ಬಟ್ಲಷ್ಟು ನಾನು ಕಡಲೆಕಾಳು ತೊಗೊಂಡೀನಿ, ಮತ್ತು ಒಂದು ಬಟ್ಲಷ್ಟು ಹೆಸರುಕಾಳು ತೊಗೊಂಡೀನಿ. ಅವನ್ನು ತೊಗೊಂಡು ನೀರೊಳಗೆ ಕುದಿಸಾಕತ್ತೇನೆ ರೀ. ಒಂದೆರಡು ನಿಮಿಷ ನೀರೊಳಗೆ ಕುದಿಬೇಕ್ರಿ, ಅಂದ್ರೆ ಸ್ವಲ್ಪ ಹಗುರಾಗ್ತಾವೆ. ಆಮೇಲೆ ಅವನ್ನು ಕುದಿಸಿದಾದಮೇಲೆ ಅವನ್ನೆಲ್ಲ ಸೈಡಿಗೆ ಆರು ಹಾಕೋಬೇಕ್ರಿ. ಅಂದ್ರೆ ನೀರು ಬಸಿ ಈ ಥರ ಆಗೈತೆ ನೋಡಿರಿ, ಸ್ವಲ್ಪ ಸ್ಮೂತ್ ಆಗಿರ್ತಾವೆ ರೀ ಅವು ಬಾಯೊಳಗೆ ತಿನ್ನಾಕತ್ರ, ಅಂದ್ರೆ ಮೆತ್ತಗಾಗಿರ್ತಾವೆ. ಆ ಥರ ನಾನು ಆ ಕನ್ಸಿಸ್ಟೆನ್ಸಿಗೆ ಇವನ್ನ ಕುದಿಸ್ಕೊಂಡೇನಿ ರೀ. ಕುದಿಸ್ಕೊಂಡು ಅವನೀಗ ನೀರು ನೋಡಿರಿ, ಈ ಥರ ನೀರು ಬಸ್ಕೊಂಡು ಅವನ್ನ ಆರಾಕ್ತೀನಿ. ಅದು ಸೇಮ್ ರೀತಿಯೊಳಗನ ಹೆಸರುಕಾಳನ್ನು ಮಾಡ್ಕೊತೀನಿ ರೀ. ಆಮೇಲೆ ನಿಮ್ಗೆ ಆವಾಗಿನ ಕಾಲದಾಗೆಲ್ಲ ಎಲ್ಲ ಥರ ಕಾಳು ಹಾಕ್ತಿದ್ದು ರೀ, ಈಗ ನಮ್ಗೆ ಯಾವ್ಯಾವ ಥರ ಕಾಳು ಬೇಕಲ್ಲ ಆ ಥರ ಕಾಳು ಮಾತ್ರ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದರೊಳಗೆ ಅದು ಆ ಕಾಳು ಈ ಕಾಳು ಅಂಥೇಳಿ ಏನೂ ಇದು ಇಲ್ಲರಿ. ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ಹೊರಗಾಳು ಅಂಥೇಳಿ ಮಾಡಿ ಇಡ್ತಿದ್ರು. ಆಮೇಲೆ ಇದಕ್ಕೇನು ಉಪ್ಪು ಹಚ್ತಿದ್ದಿಲ್ಲ ರೀ, ಅಂದರೆ ನೈವೇದ್ಯಕ್ಕೆ ಉಪ್ಪು ಹಚ್ಚಂಗಿಲ್ಲ. ಅದಾದಮೇಲೆ ತೆಗೆದಾದ್ಮೇಲೆ ನೈವೇದ್ಯಕ್ಕೆ ತಕ್ಕೊಂಡು ಉಳಿದಿದ್ದಕ್ಕೆ ಉಪ್ಪು ಹಚ್ಚಿ ಇಡ್ತಿದ್ರು ರೀ. ಅಂದರೆ ಯಾಕಪ್ಪ ಈ ಇದಕ್ಕೆ ರೀಸನ್ ಏನಪ್ಪ ಅಂದ್ರೆ, ಈಗ ಪಂಚಮಿ ಒಳಗೆ ಮಳೆ ಜಾಸ್ತಿ ರೀ. ಮಳೆಗಾಲದಾಗ ಎಲ್ಲರೂ ಮನೆಯಾಗಿರ್ತಿರ್ತಿತ್ತಲ್ಲ, ಮನೆಯಾಗಿರ್ತಾರೆ. ಆಮೇಲೆ ಟೈಮ್ಸ್ಗೋಸ್ಕರ ಅಂಥೇಳಿ ಈ ಹಬ್ಬದ ಒಂದು ನೆವದಿಂದ ಅವನ್ನು ಹುರಿದಿಡುವಂಥ ಒಂದು ಸಂಪ್ರದಾಯ ನಡೆದುಕೊಂಡು ಬಂದಿದೆ ರೀ ಇದು. ಪಂಚಮಿ ಅಂದರೆ ಒಂಥರ ವಿಶೇಷತೆನೇ ಐತಿ ಇದ್ರೊಳಗೆ. ಆಮೇಲೆ ಎಲ್ಲರೂ ಖಾಲಿ ಇರ್ತಾರೆ ಅದ ಟೈಮ್ನಾಗ. ಹಾಗಾಗಿ ಈ ಒಂದು ಪಂಚಮ್ಯಾಗ ಏನೇನು ಆಟ ಗಿಟ ಎಲ್ಲ ಆಟ ಆಡ್ತಾರೆ ರೀ. ದೊಡ್ಡವ್ರ ಸಮೇತ ದುಡ್ಡು ಕಟ್ಟಿ ಆಟ ಎಲ್ಲ ಆಡ್ತಾರೆ. ಆಮೇಲೆ ಈ ಹುರುಗಳೆಲ್ಲ ಹುರಿದಿಡ್ತೀವಿ. ತುಂಬ ವಿಶೇಷತೆ ಅದಾವೆ ರೀ ಇದ್ರೊಳಗೆ. ಆಮೇಲೆ ಜೋಕಾಲಿ ಕಟ್ಟಿರ್ತೀವಿ ನಮ್ಮ ಸೈಡ್. ಆಮೇಲೆ ನೋಡಿರಿ ಈ ಕಾಳು ಹೆಂಗೆ ಹಗುರ ಬರ್ತಾವೆ ಅಂತೇಳಿ ಹೇಳ್ತೀನಿ. ನೀರಾಗ ಹಾಕಿ ಕುದಿಸಿ ಒಣಾಕಿರ್ತೀವಿ ರೀ ನಾವು. ಆಮೇಲೆ ಬಿಸಿಲಿಗೆ ಒಣಾಕಲ್ಲ ನೋಡಿರಿ. ನಾನು ಇಲ್ಲಿ ಒಂದು ಕಲ್ಲು ತೊಗೊಂಡೀನಿ, ಅಂದ್ರೆ ಅದು ಹಗುರ ಆಗಿರ್ತೈತ್ರಿ ಕಾಳು. ಬಿಸಿ ಬಾಣಲೆ ಇಟ್ಕೊಂಡು ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಕೈಯಾಡ್ಕೋಬೇಕ್ರಿ ಫಸ್ಟ್. ಅದಾದಮೇಲೆ ನಾನು ಗುಂಡ್ಕಲ್ಲು ತೊಗೊಂಡು ಅದನ್ನು ದುಂಡಕ್ಕೆ ಅದ್ರ ಮೇಲೆ ಒಜ್ಜಿ ಹತ್ತಬೇಕ್ರಿ. ಅದು ಅಂದ್ರೆ ಸ್ವಲ್ಪ ಭಾರವಾಗ ಆದ್ರೆ ಕಾಳು ಅಲ್ಲೇ ಪಟ 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 ಅಂಥೇಳಿ ಒಳಗೆ ಹೇಳ್ತಾವ್ರಿ, ಹಗುರ ಆಗ್ತಾವೆ. ಅಂದ್ರೆ ನಿಮ್ಗೆ ಪುಟಾಣಿ ಅಂತ ಹೇಳ್ತೀರಿ ನಾವು, ಕಡಲೆ ಪುರಿ ಅಂತ ಹೇಳ್ತೀರಿ ನೀವು. ಆ ಥರ ಕಡಲೆ ಪುರಿ ಹೊರಗಡೆ ಸಿಗುತ್ತಲ್ರಿ ಟೈಮ್ ಪಾಸ್ಗೋಸ್ಕರ, ಔಟ್ಸೈಡ್ ಎಲ್ಲ ಮಾರ್ತಾರೆ, ರೋಡ್ ಸೈಡ್ ಆಮೇಲೆ ಬಸ್ ಒಳಗೆ ಎಲ್ಲ ಮಾರ್ತಾರಲ್ರಿ, ಆ ಥರ ಹಗುರು ಬರ್ತಾವ್ರಿ ಇವು. ಆಮೇಲೆ ಇದಕ್ಕೆ ನಾನು ಉಪ್ಪನ್ನು ಹಾಕಿಲ್ರಿ, ಯಾಕಂದ್ರೆ ನೈವೇದ್ಯ ಮಾಡ್ಬೇಕಂತೇಳಿ. ಅದಾದಮೇಲೆ ನೀವು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಸಿ ಮಾಡಿಟ್ಕೊಂಡ್ರೆ ಉಪ್ಪು, ಅದಕ್ಕೆ ನಿಮ್ಗೆ ಏನು ಬೇಕಲ್ಲ ಮಸಾಲೆ. ನೋಡಿರಿ ನಾನು ಇಲ್ಲೇ ಅದು ಗುಂಡ್ಕಲ್ಲು ಅಂತ ಹೇಳ್ತೀವಲ್ಲ ಅದು ಸಣ್ಣದಿತ್ತು, ಅದು ಫುಲ್ಲಾಗಿ ಚೆಂದಾಗಿ ಹತ್ತಂಗಿಲ್ಲ, ರೌಂಡ್ ಶೇಪಾಗಿ. ಆಮೇಲೆ ಇದು ಒಂದು ಗುಂಡಿ ತೊಗೊಂಡೇನಿ ರೀ ನಾನು, ಗುಂಡಿ ಒಳಗೆ ಗುಂಡ್ಕಲ್ಲು ಇಟ್ಟೀನಿ ಅಂದರೆ ಒಜ್ಜಿ ಆಗತ್ತೆ ಅಂತ ಹೇಳಿ. ನೋಡಿರಿ ಯಾವ ಥರ ಒಂದು ಸ್ವಲ್ಪ ಹಂಗೆ ಅಳ್ಳೆತ್ತಂಗೆ ಎದ್ದಾವ್ರಿ ಅವು ಕೂಡ. ನೋಡ್ತಿರ್ಬೋದು ಸಿಪ್ಪಿ ಬಿಟ್ಟಾವ ಮ್ಯಾಲಿನೂ ಒಂದೊಂದು ಈ ಥರ. ಅದನ್ನು ಒಜ್ಜಿದ ಏನಾದರೂ ತೊಗೊಳ್ರಿ ನೀವು, ಇದೇ ಥರ ತೊಗೋಬೇಕಂತೇನಿಲ್ಲ. ಅಗ್ಲಂದು ಏನಾರ ಒಜ್ಜಿದಿದ್ರೆ ತೊಗೊಳ್ರಿ, ಡಬ್ಬಿ ತೊಗೊಳ್ರಿ, ರೌಂಡ್ ಶೇಪಂದು
ಏನಾರು ತಗೊಂಡು ಈ ಥರ ಒಜ್ಜಿ ಇರಬೇಕು ರೀ, ಆದ್ರೆ ತೊಗೊಂಡು ಈ ಥರ ಅದನ್ನು ಅದ್ರ ಮೇಲಿಟ್ಟು ಈ ಥರ ತಿಕ್ತಿರ್ಬೇಕು ರೀ. ಅಂದರೆ ಕೆಳಗಡೆ ಅವು ಒಜ್ಜಿ ಹತ್ತಿ ಕೆಳಗಡೆ ಬೆಂಕಿ ಶಾಖಕ್ಕೆ ಮ್ಯಾಲೆ ಅದ್ರದ್ದು ಭಾರಕ್ಕೆ ಚಲೋ ಅಳ ಇದ್ದಂಗೆ ಹೇಳ್ತಾವ್ರಿ ಅವು. ಬಟ್ ಹೊರಗೆ ಎಲ್ಲ ಅವ್ರು ಮಾಡೋದು ಬೇರೆ ರೀತಿಯೊಳಗೆ ಮಾಡ್ತಾರೆ. ಉಸುಗೆಲ್ಲ ಹಾಕಿ ಅದರೊಳಗೆ ಇವನ್ನು ಹುರಿದು ಆಮೇಲೆ ತೆಗೆದು ಉಪ್ಪು ಹಚ್ಚಿ ಆ ಥರ ಎಲ್ಲ ಮಾಡ್ತಾರೆ ರೀ. ಬಟ್ ಅದು ಸ್ವಲ್ಪ ನೋಡ್ತಿರ್ಬೋದು ನೀವು, ಮಣ್ಣು 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 ಹತ್ತಿರ್ತೈತಿ ಅಂದರೆ ಉಸುಗ್ನಾಗ ಹುರಿತಾರೆ ಅವ್ರು. ಬಟ್ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮಣ್ಣು. ಅದಕ್ಕೆ ನೀವು ಈ ರೀತಿಯೊಳಗೆ ಮಾಡ್ಬೋದು, ಅಷ್ಟು ಹಗುರು ಬರೋಂಗಿಲ್ಲ. ಬಟ್ ಅದಕ್ಕಿಂತ ಸ್ವಲ್ಪ ಹಂಗೆ ಹುರಿಯೋದಕ್ಕಿಂತ ಬೆಟರ್ ರೀ, ಅಷ್ಟು ಸ್ಮೂತಾಗಿ ಬರ್ತಾವೆ. ಅದು ವೇ ಒಳಗೆ ನಾನು ಈ ಹೆಸರು ಕಾಳನ್ನು ಅದೇ ರೀತಿ ಒಳಗೆ ಮಾಡಾಕತ್ತೇನೆ ರೀ. ಆ್ಯಸ್ ಯೂಶ್ವಲ್ ನಾನು ಕಡ್ಲಿಕಾಳು ಹೆಂಗೆ ಮಾಡಿದ್ನಲ್ಲ ಅದೇ ರೀತಿ ಒಳಗೆ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಚೆನ್ನಾಗಿ ಕಾದಿರ್ಬೇಕು ರೀ ಬಾಣಲಿ. ಅದೇ ರೀತಿ ಒಳಗೇ ಇದನ್ನು ಕೂಡ ನಾವು ಹುರ್ಕೋಬೇಕು. ಸೇಮ್ ಹುರ್ಕೊಂಡು ಅದಾದಮೇಲೆ ಎರಡೂ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದು ಹೆಸರು ಕಾಳು ಹಂಗೆ ಮಾಡಿಟ್ಟಿರ್ತೀನಲ್ಲ ನೋಡ್ತಿರ್ಬೋದು ನೀವು ಹೆಂಗೆ ಅದಾವು ನೋಡ್ರಿ. ಗೊತ್ತಾಗತ್ತೈತಿ ಸಿಪ್ಪೆ ಸಮೇತ ಬಿಡ್ತೈತಿ ನೋಡ್ರಿ. ಹಂಗೆ ಹುರಿದ್ರೆ ಈ ಥರ ಸಿಪ್ಪೆ ಬಿಡಂಗಿಲ್ಲ ರೀ ನೋಡ್ರಿ. ಪುಟಾಣಿ ಕಾಳು ಬರ್ತಾವಲ್ಲ ನಿಮ್ಗೀಗ ಇಡೀ ಪುಟಾಣಿನ ಸಿಗತ್ತಾವ. ಅವಾಗೆಲ್ಲ ಇದು ಏನು ಬೇಳೆ ಸಿಕ್ತಿತ್ತು, ಪುಟಾಣಿ ಬೇಳೆ ಅಂದರೆ ಕಡಲೆಪುರಿ ಬೇಳೆ. ಇವಾಗ ನೋಡ್ರಿ ಇದು ಸೇಮ್ ಪುಟಾಣಿ ಆದಂಗೆ ಎದ್ದೈತೆ ರೀ ನೋಡ್ತಿರ್ಬೋದು. ಆ್ಯಸ್ ಯೂಶ್ವಲ್ ಹಂಗೆ ಹುರಿದ್ರೆ ಈ ಥರ ಬರಂಗಿಲ್ಲ ರೀ. ಈ ಥರ ಒಂದ್ಸರಿ ಮಾಡಿ ಹುರಿರಿ. ಹುರಿದಾದ್ಮೇಲೆ ಅದಕ್ಕೆ ಉಪ್ಪು ಹಚ್ಚಿರಿ, ಅಂದರೆ ಸ್ವಲ್ಪ ಉಪ್ಪಿನ ನೀರು ಕಲಸಿ ಅಲ್ಲೇ ಬೇಯಾಡ್ಕೊಂಡು ಇಳುವಿದ್ರೆ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗಿರ್ತಾವ ರೀ. ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಟು ತಿನ್ಬೋದು ತಿನ್ಬೋದು ರೀ. ಅದಾದಮೇಲೆ ನೋಡ್ತಿರ್ಬೋದು ಅದೇ ರೀತಿನೇ ನಾನು ಅವು ಕಾಳನ್ನು ಹುರ್ಕೊಂಡೇನಿ. ಈಗ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಹುರಗಾಳು ರೆಡಿ ಆದವು ರೀ. ಹಂಗೆ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫ್ರೀ ಆಫ್ ಕಾಸ್ಟ್ ಇರ್ತೈತಿ, ಅದಕ್ಕೇನು ದುಡ್ಡು ಕಟ್ಟಂಗಿಲ್ಲ. ಹಂಗೆ ನಿಮಗೆ ಈ ಎಲ್ಲ ವಿಡಿಯೋಸ್ ಇಷ್ಟ ಆಗಾಕತ್ತಾವು ಅಂದ್ರೆ ನೀವು ಕೂಡ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಳಗೆ ಶೇರ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ, ಹೊಸ ಚಾನೆಲ್ ಆಗಿರೋದ್ರಿಂದ. ಹಿಂಗೆ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಇರಲಿ. ಹಂಗೆ ಈ ವಿಡಿಯೋ ಎಲ್ಲ ನೋಡತ್ತಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.